ಪ್ರತಿಕ್ಷಣದ ಸುದ್ದಿಗಾಗಿ ಟಿವಿಎನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ರಾಜಧಾನಿಯಲ್ಲಿ ಇವತ್ತು ಕೊರೋನಾಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ. ಬೆಂಗಳೂರು ಮತ್ತೆ 2 ಸಾವನ್ನ ಕಾಣ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ನ 46 ವರ್ಷದ ವ್ಯಕ್ತಿ ಈಗ ಸಾವನ್ನಪ್ಪಿರೋದು. ಅದೇ ರೀತಿಯಾಗಿ ಕಲಾಸಿಪಾಳ್ಯದಲ್ಲಿ 55 ವರ್ಷದ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದಾರೆ. ಆರಕ್ಷಕ ಇಲಾಖೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಈಗ ಸೋಂಕು ಅಕ್ರಿಸಿಕೊಳ್ತಾ ಇದೆ. ಕಲಾಸಿಪಾಳ್ಯ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಈಗ ಸಾವನ್ನಪ್ಪಿರೋದು. ಅಲ್ಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಆಗ್ತಿರುವಂತಹ ಎರಡನೇ ಸಾವಿದು. ಮೂರು ದಿನದ ಹಿಂದೆ ಅವರಿಗೆ ಕೊರೋನಾ ಸೋಂಕು ದೃಢವಾಗಿತ್ತು, ಕನ್ಫರ್ಮ್ ಆಗಿತ್ತು ಅವರ ರಿಪೋರ್ಟ್ ನಲ್ಲಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಿದೆ. ಹಾಗಾಗಿ ರಾಜಧಾನಿಯ ಜನತೆ ಈಗಲೂ ಕೂಡ ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಿಜಕ್ಕೂ ಅಪಾಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ. ಗಲಾಸಿಪಾಳ್ಯದ ಒಟ್ಟು ಸ್ಟೇಷನ್ ಅಲ್ಲಿ ಇರುವಂತಹ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಇದುವರೆಗೆ ಟೋಟಲ್ ಕಾನ್ಸ್ಟೇಬಲ್ ಸೇರಿದ ಹಾಗೆ ಮೂರು ದಿನದ ಹಿಂದೆ ಅವರಿಗೆ ಕೊರೋನಾ ಕನ್ಫರ್ಮ್ ಆಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸಲಾಗಿತ್ತು, ಆದರೆ ಅವರು ಸಾವನ್ನಪ್ಪಿದ್ದಾರೆ. ಗಲಾಸಿಪಾಳ್ಯ ಠಾಣೆಯಲ್ಲೇ ಒಟ್ಟು 9 ಮಂದಿಗೆ, ಈಗ 9 ಸಿಬ್ಬಂದಿಗೆ ಕೊರೋನಾ ಇದೆ. ಶಿವರಾಜ್ ಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಬೆಂಗಳೂರಿನಲ್ಲಿ ನಿನ್ನೆ ಕಂಡಂತಹ ಸಂಖ್ಯೆ, ಈ ಸಾವಿನ ಸಂಖ್ಯೆ ಏರುತ್ತಿರೋದನ್ನ ನೋಡಿದ್ರೆ ಯಾಕೋ ಬಹಳ ಮುಂದಿನ ದಿನಗಳು ಇನ್ನೂ ಬಹಳ ದುರ್ಗಮವಾಗಿರುತ್ತೆ. ಎಷ್ಟೇ ಎಚ್ಚೆತ್ಕೊಂಡ್ರು ಕೂಡ ಅಥವಾ ಎಷ್ಟೇ ಎಚ್ಚರವಾಗಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಅನಿಸ್ತಾ ಇದೆ ಶಿವರಾಜ್. ಈಗ ಖಂಡಿತವಾಗ್ಲೂ ಅವಿನಾಶ್, ಯಾಕಂದ್ರೆ ಈ ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದವರೇ ಹೆಚ್ಚು ಈ ಒಂದು ಮೃತ್ಯು ಕುಪ್ಪಕ್ಕೆ ಒಳಗಾಗ್ತಾ ಇರೋದು. ನಿನ್ನೆ ಅಷ್ಟೇ ಬರೋಬ್ಬರಿ 7 ಮಂದಿ ಕೊರೋನಾಗೆ ಬಲಿ ಆಗಿದ್ರೆ ಇವತ್ತು ಈಗಾಗ್ಲೇ 2 ಕೊರೋನಾಗೆ ಬಲಿ ಆಗಿದ್ರೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಪೊಲೀಸರನ್ನ ಇದಕ್ಕೆ ಬಲಿ ಆಗ್ತಾರೆ. ನಿಜಕ್ಕೂ ಕೂಡ ಸಾಕಷ್ಟು ಆತಂಕವನ್ನು ಮೂಡಿಸಿತು. ಕಲಾಸಪಾಳ್ಯದ ಹೆಡ್ ಕಾನ್ಸ್ಟೇಬಲ್ ಆಗಿರುತ್ತ 55 ವರ್ಷದ ವ್ಯಕ್ತಿ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇವರು 3 ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ್ದ ಎಎಸ್ಐ ಏನಿದ್ರು ವಿವಿ ಪ್ರಮ್ಲೇಶ್ ಅವರ ಒಂದು ಸಂಪರ್ಕದಲ್ಲಿದ್ರು. ಅವ್ರ ಮೂಲಕ ಇವರು ಕೊರೋನಾ ಪಾಸಿಟಿವ್ ಬಂದಿತ್ತು ಅಂತ ಹೇಳ್ತಂದು. ಆದ್ರೆ ಇವತ್ತು ಅವರು ಕೂಡ ದುರ್ದೈವ ಎಂಬಂತೆ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿರುವಂತದ್ದು. ನಿಜಕ್ಕೂ ಒಂದು ಪೊಲೀಸ್ ಪಾಳಿದ ಒಂದು ಆತಂಕ ಮಾಡಿದ್ದು. ಜೊತೆಗೆ ಕಲಾಸಿಪಾಳ್ಯದಲ್ಲಿ ಈಗಾಗಲೇ 9 ಮಂದಿಗೆ ಪಾಸಿಟಿವ್ ಬಂದಿದೆ. ವಿಲ್ಸನ್ ಗಾರ್ಡ್ ನಲ್ಲೂ ಕೂಡ ಇವತ್ತು ಒಬ್ಬ ಎಎಸ್ಐ ಟ್ರಾಫಿಕ್ ಎಎಸ್ಐ ಕೂಡ ಒಂದು ಪಾಸಿಟಿವ್ ಬಂದಿರುತ್ತೆ, ಅದು ಕೂಡ ಆತಂಕ ಮಾಡಿದಂತೂ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಲೇಔಟ್ ನ 46 ವರ್ಷದ ವ್ಯಕ್ತಿ ಕೂಡ ಒಬ್ಬರು ಮೃತಪಟ್ಟಿರುವಂತೂ. ವಿಪರ್ಯಾಸ ಅಂದ್ರೆ ಅವರು ಕಳೆದ ಜೂನ್ 8 ತಾರೀಕಿನಂದೇ ಆಸ್ಪತ್ರೆಗೆ ದಾಖಲಾಗ್ತಾರೆ. ಬರೋಬ್ಬರಿ ಈಗ 12 ದಿನಗಳ ಬಳಿಕ ಇನ್ನೇನು ಗುಣಮುಖರಾಗ್ತಿರೋ ಅನ್ನೋ ಟೈಮಲ್ಲಿ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಸಾಕಷ್ಟು ಆತಂಕವನ್ನು ಮಾಡ್ತಿರುವಂತದ್ದು. ಅದನ್ನ ಹೀಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಕೂಡ ತುಂಬಾ ಏರಿಕೆ ಆಗ್ತಾ ಇರುವಂತದ್ದು. ಅವಿನಾಶ್ ಧನ್ಯವಾದ. ಶಿವರಾಜ್ ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.